ಶ್ರೀ ಶಾಂತಪ್ಪ ಪಾಟೀಲ್ ನರಿವೋಡ್ ಪ್ರತಿಷ್ಠಾನ ಕಲಬುರಗಿ ಶಿಕ್ಷಣ ಪ್ರೇಮಿ ಸಾಹಿತಿ ಬಡವರ ಬಂಧು ಪರೋಪಕಾರಿ ದಿವಂಗತ ಡಾಕ್ಟರ್ ಲಿಂಗರಾಜ ಶಾಸ್ತ್ರಿ ಮಹಾಗಾಂವ್ ಅವರ ಪ್ರಥಮ ಪುಣ್ಯಸ್ಮರಣ ಹಾಗೂ ಪರೋಪಕಾರಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಎಂಎಸ್ ಪಾಟೀಲ್ ನರಿವೋಡ್ ಅಧ್ಯಕ್ಷರು ಶ್ರೀ ಶಾಂತಪ್ಪ ಪಾಟೀಲ್ ನರಿವೋಡ್ ಪ್ರತಿಷ್ಠಾನ ಕಲಬುರಗಿ ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತನಾಡಿದರು. ತಿದ್ದಿ ಬುದ್ಧಿ ಇರತಕ್ಕಂಥ ಗುರುಗಳು ಆಗಿದ್ದ ಮತ್ತು ಅಷ್ಟೇ ಒಂದು ಒಳ್ಳೆಯ ರೀತಿಯಿಂದ ಆಗಿರ್ಬೋದು ತಪ್ಪು ಮಾಡಿದಾಗ ತಿದ್ದುವಂಥದ್ದಾಗಿರ್ಬೋದು ಅಷ್ಟೇ ಮಜಾಕ್ ಮಾಡ್ತಕ್ಕಂಥ ಮನೋಭಾವವುಳ್ಳ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರಿಗೂ ಒಂದು ಒಳ್ಳೆಯ ದಾರಿಯನ್ನು ತೋರಿಸತಕ್ಕಂಥ ಗುರುಗಳಾಗಿದ್ದ ದಿವಂಗತ ಡಾಕ್ಟರ್ ಲಿಂಗರಾಜ ಶಾಸ್ತ್ರಿ ಸರ್ ಅವರ ಒಂದು ಪ್ರಥಮ ಪುಣ್ಯಸ್ಮರಣೆಯ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಚಟಸ್ಥಲ ಬ್ರಹ್ಮ ಶ್ರೀ ಶಿವಮೂರ್ತಿ ಶಿವಾಚಾರ್ಯರು ದೇವಾಪುರ ಸುರಪುರ ತಾಲೂಕ ಸ್ಟೇಷನ್ ಬಬ್ಲ ಕಲಬುರಗಿ ಪರಮ ಪೂಜ್ಯರಿಗೆ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ ಬಸವರಾಜ ದೇಶಮುಖಣ್ಣವರು ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಶಾಂತಶೇಖರ ವಿದ್ಯಾವರ್ಧಕ ಸಂಘ ಕಲಬುರಗಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಪಾಟೀಲ್ ಮಾಕ ಸೋದರಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಸೋದರರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮ್ ಶಂಕರ್ ನಿರ್ವಹಣೆ ಚಾರ್ಟೆಡ್ ಅಕೌಂಟೆಂಟ್ ಅವರನ್ನು ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಬಿ ಜೆ ಪಿ ಮಹಿಳಾ ಮುಖಂಡರಾಗಿರ್ತಕ್ಕಂಥ ಸೋದರಿ ಶ್ರೀಮತಿ ಸುನಂದಾ ಪಿ ಪಾಟೀಲ್ ಅವರನ್ನು ಕೂಡ ತನ್ನೆಲ್ಲ ನನ್ನ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸೋದರಿ ಡಾಕ್ಟರ್ ಶ್ರೀಮತಿ ಡಾಕ್ಟರ್ ಸಂಜನಾ ಪಾಟೀಲ್ ತಳ್ಳೂರ್ ಅವರನ್ನು ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಸೋದರಿ ಸಮಾಜ ಸೇವಕಿ ಶ್ರೀಮತಿ ಮಹಾದೇವಿ ಎಳವಾರ್ ಅವರನ್ನು ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ತನ್ನೆಲ್ಲರನ್ನು ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇನೆ. ಇವತ್ತಿನ ದಿವಸ ಬಹುಶಃ ನನಗೆ ಭಾಳ ದುಃಖ ಅನಿಸ್ತದೆ, ಯಾಕಂತಂದ್ರೆ ಈ ವಯಸ್ಸಿನಲ್ಲಿ ಇನ್ನೂ ಬಹುಶಃ ಅವರು ಲಿಂಗರಾಜ ಶಾಸ್ತ್ರಿ ಸರ್ ಅವರು ಕನಸು ಭಾಳ ಕನಸು ಕಾಣ್ತಿದ್ರು ಮತ್ತು ಸಾಂಸಾರಿಕ ಕನಸು ಕಾಣೋದಕ್ಕಿಂತ ಸಾಮಾಜಿಕವಾಗಿ ಹೆಚ್ಚು ಕನಸು ಕಾಣ್ತಾ ಇದ್ರು. ಮತ್ತು ವಿಶೇಷವಾಗಿ ಶರಣಬಸವ ಶಿಕ್ಷಣ ಸಂಸ್ಥೆಯ ಬಗ್ಗೆ ಆಗಿರ್ಬೋದು, ದೇಶಭಕ್ತ ಕಣ್ಣವ್ರ ಬಗ್ಗೆ ಆಗಿರ್ಬೋದು, ಲಕ್ಷ್ಮೀ ಮಾತ ಸೋದರಿಯರ ಬಗ್ಗೆ ಆಗಿರ್ಬೋದು, ನಾ ಓ ಸಂಸ್ಥೆಗಳು ಬರೀ ಆ ವಿಷಯನೇ ಮಾತಾಡ್ತಾ ಇರೋರು. ಒಂದು ಸಂದರ್ಭದಲ್ಲಿ ವೀರಶೈವ ಮಹಾಸಭೆಯ ಸದಸ್ಯತ್ವವನ್ನು ಮಾಡಿಸ್ಬೇಕು ಸರ್ ಅಂದಾಗ ಫಸ್ಟ್ ದೇಶಭಕ್ತ ಕಣ್ಣವ್ರದ್ದು ಮಾಡಿಸು, ಆಮೇಲೆ ನೋಡಿ ಹೆಂಗಾಗ್ತ ಅಂತಂದಾಗ ಪ್ರತಿ 850 ಇರತಕ್ಕಂಥ ಮಹಾಸಭೆ ಸದಸ್ಯರನ್ನು 851 ಸದಸ್ಯರನ್ನಾಗಿ ಬಸವರಾಜ ದೇಶಮುಖ ಅಣ್ಣವ್ರದ್ದು 852 ಸೋದರಿ ಲಕ್ಷ್ಮೀ ಮಾತ ಸೋದರರು ಲಿಂಗರಾಜ ಶಾಸ್ತ್ರಿ ಸರ್ ಅವರು ಮಾಡಿಸಿದ್ರು. 3 ತಿಂಗಳಲ್ಲಿ 3,000 ಸದಸ್ಯತ್ವ ಬಂತು, 6 ಲಕ್ಷ ರೂಪಾಯಿ ಮಹಾಸಭೆಗೆ ಜಮಾ ಆಯಿತು. ಬರೋದು ಬರ್ತಾ ಇವತ್ತಿನ ದಿವಸ 9,000 ಸದಸ್ಯರಾಗ್ಯಾರ. ಅಂದ್ರೆ ಅಷ್ಟು ಸಮಾಜದ ಬಗ್ಗೆ ಕಳಕಳ ಇದ್ರು, ಯಾರು ಅಲ್ಲ ಅಂತಾರಂತಂದ್ರೆ ಅವರು ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ರು. ಮತ್ತು ವಿಶೇಷವಾಗಿ ಯಾರು ಬಡವರು ಇರ್ತಾರ, ಗರೀಬಿರ್ತಾರ, ಓದೋ ವಿಷಯ ಆಗಿರ್ಬೋದು, ಅವ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ಯಾರು ತಮಗೆ ಯಾರು ಮಂತ್ರಿ ಸಚಿವರಿಗಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ನಾ ಹೇಳ್ತೀನಿ ಹೋಗಂತಕ್ಕಂಥ ಒಂದು ಮನೋಭಾವವರಾಗಿದ್ದರು. ಅಂತವ್ರು ಒಂದು ಆಕ್ಸಿಡೆಂಟ್ನಲ್ಲಿ ಏನು ದುರ್ಮಾನಕ್ಕೀಡಾದ್ರಲ್ಲ ಅದು ದುರ್ದೈವ ಸಂಗತಿ. ಆ ಒಂದು ಈ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ನಷ್ಟ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ಪುಣ್ಯಾತ್ಮ ನಮಗೆ ಬಹುಶಃ ನಮ್ಮ ತಂದೆಯವ್ರ ಪುಣ್ಯತಿಥಿ 12ನೇ ತಾರೀಕು ದಿವಸ ಅವರ ಆತ್ಮೀಯರಾಗಿರ್ತಕ್ಕಂಥ ನಾಶೀರ್ ಉಸ್ತಾದವರು ನೆನಪು ಮಾಡ್ಕೊಂಡ್ರ ನಮ್ಮ ಕನ್ನಡ ಭವನ ತೋರಿಸಿದ್ರು ಲಿಂಗರಾಜ ಶಾಸ್ತ್ರಿ ಅವ್ರು ಅಂತೇಳಿ ಬಹುಶಃ ಅವತ್ತು ನೆನಪು ಮಾಡ್ಕೊಂಡು ಸುಮಾರು ಒಂದು ವಾರ ಇಟ್ಟಿರ್ಬೋದು. ಮೊನ್ನೆ ನನಗೆ ಟೈಮ್ನು ಸಿಗಲಿಲ್ಲ ಕಾರ್ಯಕ್ರಮ ಮಾಡಕ್ಕೆ ಹೆಚ್ಚಿಲ್ಲ ಅಂತಂದ್ರೆ ನಿರ್ವಹಣೆ ಅಣ್ಣವ್ರು ಸ್ಟೇಟಸ್ ಇಟ್ಟಿದ್ರು 4-5 ಗಂಟೆಗೆ ನೋಡಿದೆ. ನೋಡಿದ್ಮೇಲೆ ಅಣ್ಣವ್ರಿಗೆ 1 ವರ್ಷಕ್ಕಂದ್ರೆ ಸರ್ ತಿಳ್ಕೊಂಡಂತೆ ಹೌದ್ರಿ ಗೌಡ್ರೆ ಇವತ್ತು 3ವರೆಗೆ ತಿಳ್ಕೊಂಡಿದ್ರು ಸ್ಟೇಟಸ್ ಇಟ್ಟಿನಂದ್ರು ನನಗೆ ಏನು ಮಾಡೋಕೆ ಸುರತ್ತಿಲ್ಲ, ಇವ್ರಿಗೆ ಫೋನ್ ಮಾಡಿದೆ ಅಣ್ಣ ಬರ್ರಿ ಮತ್ತು ಒಂದು ಪುಣ್ಯಸ್ಮರಣೆ ಮಾಡಮ್ಮ ಅವ್ರದ್ದು ಅಂತಂದ್ವಿ. ಕೆಲವೊಬ್ಬರು ಅಂದ್ರು ಇಲ್ಲ ಈಗ ದಸರಾ ಅದ ಮಂದಿ ಕೆಲಸ ಮನೆ ಕೆಲಸ ಆಗಿರ್ತಾರ ಅದು ಇರ್ತಾರೆ ಅಂದ್ರೆ ಆದ್ರೆ ಟೈಮ್ ಇಟ್ಟು ಮಾಡೋದಕ್ಕಿಂತ ಪುಣ್ಯಸ್ಮರಣೆ ಮಾಡೋದು ನಮ್ಮ ಕರ್ತವ್ಯ. ಅವ್ರು ಕೂಡ ಓಡಾಡಿದ್ವಿ, ಅವ್ರದ್ದು ಒಂದು ಸಲಹೆ ಕೊಡ್ತೀವಿ, ನಮಗೆ ಒಳ್ಳೆ ಮಾರ್ಗದರ್ಶಿಸಿದ್ರು ಮಂದಿ ಸೇರಿಸಿ ಮಾಡೋದಕ್ಕಿಂತ ಅವ್ರೊಂದು ಪುಣ್ಯಸ್ಮರಣೆ ಮಾಡ್ಬೇಕಣ ಒಂದು ವಿಚಾರ ಮಾಡಮ್ಮ ಮಾಡ್ಕೇಸಿ ಇವತ್ತು 11 ಗಂಟೆಗೆ ಇಡ್ಬೇಕಂತ ಪ್ಲಾನ್ ಮಾಡಿದ್ವಿ.
ಆದ್ರೆ ಅವರ ಆತ್ಮೀಯರಾಗಿರುತ್ತೆ ಅಂತ ನಾಶೇ ಉಸ್ತಾದ್ ಅವರು ಬಹಳ ಆತ್ಮೀಯರು ಅವರವರು ಅವ್ರು ಅಂದ್ರೆ ಇಲ್ರಿ ಗೌಡ್ರಿ ಇವತ್ತು ಕುಮಾರಸ್ವಾಮಿ ಅವ್ರು ಬರ್ಲಾತ್ತಾರ 10 ಗಂಟೆಗೆ ನಾ 3 ಗಂಟೆ ಫ್ರೀ ಅಂತ 4 ಗಂಟೆ ಗಿಟ್ಟ ಚಲೋ ಆಗ್ತೀರಿ ಅಂದ್ರು ಅವ್ರೊಂದು ಇದ್ರ ಮೇಲಿಟ್ಟು ಆದ್ರೆ ಕುಮಾರಸ್ವಾಮಿ ಅವ್ರು ತಡಾಗಿ ಬಂದ್ರು ಹಿಂಗಾಗಿ ಅವ್ರನ್ನ ಚಿಂಚೋಳಿ ಹೋಗಿದ್ದಾರೆ ಆದ್ರೆ ಉದ್ದೇಶ ಇಷ್ಟೇ ಅವರು ಒಂದು ಪರೋಪಕಾರಿಯಾಗಿದ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಚುನಾವಣೆಯಲ್ಲಿ ಕೂಡ ಇವತ್ತು ದಿವಸ ವೀರಶೈವ ಮಹಾಸಭೆ ಚುನಾವಣೆ ನಾ ಚುನಾವಣೆ ಆಗಬೇಕಂತ ನಾನು ಬಯಸಿದ್ದೆ ಯಾಕಂದ್ರೆ ಮತದಾರರಿಗೆ ವ್ಯಾಲ್ಯೂ ಗೊತ್ತಾಗಲಿ ಅಂತ ಹೇಳಿ ನಾನು ಬಯಸಿದ್ರು ಆದ್ರೆ ಇವತ್ತಿನ ದಿವಸ ಅವಿರೋಧ ಆದ ಕಾರಣ ಕೂಡ ಈ ದಿವಂಗತರು ಮತ್ತು ಇಲ್ಲಿರ್ತಕ್ಕಂಥ ದೇಶಮುಖ ಕಣ್ಣವರು ಇವರು ಇವರಿಬ್ಬರು ಪ್ರಯತ್ನ ಮಾಡಿಕೊಂಡು ಚುನಾವಣೆ ಈ ಒಂದು ಸಮಯದಲ್ಲಿ ಫಸ್ಟ್ ಎಲೆಕ್ಷನ್ ಆದ್ರೆ ಹೊಡಕಾಕೊಡೋದು ಅನ್ನೋ ಉದ್ದೇಶದಿಂದ ಈಶ್ವರ ಖಂಡ್ರೆ ಅವರು ಬಂದು ಇಲ್ಲಿ ಯಾರಿಗೆ ಕಂಟುಕೊಳ್ಳಲ್ಲ ಲಿಂಗರೇಶ್ ಶಾಸ್ತ್ರಿ ಸರ್ಗ ದೇಶಮುಖ ಕಣ್ಣವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ವಿರೋಧ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟರು ಅಂತ ಒಂದು ಯಾವುದೇ ರೀತಿಯ ಗೊಂದಲ ಆಗದನ್ನು ನೋಡ್ಕೊಳ್ತಕ್ಕಂಥವ್ರು ಅವರ ಒಂದು ಪುಣ್ಯಸ್ಮರಣೆ ಬರೀ ನೆನೆಸಿ ಸುಮ್ಮಾಡಕ್ಕಂತ ಏನು ಮಾಡಬೇಕಂತ ವಿಚಾರ ಮಾಡಿದಾಗ ಅವರ ನೆನಪಿಗೆ ಅವರ ನೆನಪಿನಲ್ಲಿ ಅವರು ಪರೋಪಕಾರಿ ಇದ್ದರು ಪರೋಪಕಾರಿ ಸೇವೆ ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಒಂದಿಬ್ಬರಿಗೆ ಒಂದು ಅವರ ನೆನಪಿನಲ್ಲಿ ಒಂದು ಹೆಸರಿನಲ್ಲಿ ಒಂದು ಪ್ರಶಸ್ತಿ ನೀಡೋಣ ಅಂತಕ್ಕಂಥದ್ದು ತೀರ್ಮಾನಿಸಿದ್ವಿ ಆದರೆ ಏನು 12ನೇ ತಾರೀಕು ನಮ್ಮ ತಂದೆಯವ್ರ ಪುಣ್ಯತಿಥಿ ಮಾಡ್ತಾ ಇದ್ದೀನಿ ವರ್ಷ ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ಕೂಡ ನಾನು ಕಂಟಿನ್ಯೂ ನನ್ನ ಪ್ರತಿಷ್ಠಾನದ ವತಿಯಿಂದ ಮಾತು ಮಾಡ್ತೀನಿ ಅಂತಕ್ಕಂಥ ಒಂದು ಅದಕ್ಕಾಗಿ ಇವತ್ತು ದಿವಸ ಸೋದರಿ ಡಾಕ್ಟರ್ ಸಂಜನಾ ಪಾಟೀಲ್ ಮೇಡಮ್ ಅವರು ಬಹುಶಃ ನಾವು ಒಂದೊಂದು ಕಾರ್ಯಕ್ರಮಕ್ಕೆ ಒಂದು 100 ಮಂದಿ 200 ಮಂದಿಗೆ ಸೇರಿಸೋದು ಎಷ್ಟು ಕಷ್ಟ ಅದ ಅನ್ನೋದು ಮಾಡೋರಿಗೆ ಗೊತ್ತದ ಆದ್ರೆ ಬಿಜಿ ಶೆಡ್ಯೂಲ್ ಇರತಕ್ಕಂಥ ವೈದ್ಯಕೀಯ ಹುದ್ದೆಯಲ್ಲಿ ಇರತಕ್ಕಂಥವರನ್ನು ದೇಶದ ಭದ್ರತೆ ದೃಷ್ಟಿಯಿಂದ ಒಂದು ಕೇಂದ್ರ ಸರ್ಕಾರ ಒಂದು ಒಂದು ಕಾನೂನು ಜಾರಿಗೆ ತಂದಾಗ ಅದರ ವಿರೋಧ ಪರ ವಿರೋಧ ಹೇಳಿಕೆಗಳು ಪ್ರತಿಭಟನೆಗಳು ನಡೆದಾಗ ಹೋರಾಟಗಳು ನಡೆದಾಗ ಆ ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚು ವೈದ್ಯರನ್ನು ಸೇರಿಸಿ ಆ ಒಂದು ಸರ್ಕಾರದ ಒಂದು ನಿರ್ಧಾರವನ್ನು ಬೆಂಬಲಿಸಿ ರ್ಯಾಲಿ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ತಾ ಇತ್ತು ಅಂತಂದ್ರೆ ಯಾಕಂತಂದ್ರೆ 150 ಮಂದಿಗಿಂತ ಹೆಚ್ಚಿನ ವೈದ್ಯರನ್ನು ಸೇರಿಸೋದು ಬಹಳ ಕಷ್ಟದ ಕೆಲಸ ಮತ್ತು ಅದನ್ನು ಕೂಡ ಯಾರಿಗೂ ಗೊತ್ತಿರಲಾರ್ದಂಗೆ ಮಾಡಿದರು ಬಹುಶಃ ನನಗೆ ಆ ಸಂದರ್ಭ ನನಗೆ ಒಂದು ನೆನಪು ಅಂತ ಏನಂದ್ರೆ ಮಾಯಾವತಿಯವರು ಮಾಯಾವತಿಯವರು ಒಂದು ಸಲ ಏನು ಯಾರು ಕಾಂಚೀರಾಮ್ ಬಳಿ ಹೋದಾಗ ಅಂದ್ರಂತ ನಾ IAS ಮಾಡ್ಬೇಕು ಅಂತ ಮಾಡಿದಾಗ ಅವ್ರಂದ್ರಂತ ನೀ IAS ಮಾಡೋದು ಕೂಡ IAS ಆಳೋರು ಆಳಂತಕ್ಕಂಥ ಕೆಲಸ ನಿನ್ನ ಶಕ್ತಿ ಆದಾಗ ನೀವು ಮಾಡ್ಕೊಂಡಾಗ ಅಂದ್ರಂತ ಅವ್ರು ಮುಖ್ಯಮಂತ್ರಿ ಆದರು ಬಹುಶಃ ಡಾಕ್ಟರ್ ಸಂಜನಾ ಪಾಟೀಲ್ ಮೇಡಮ್ ಅವರ ಸಂಘಟನಾ ಚಾತುರ್ಯ ನಮ್ಮ ಮೋದಿ ಅವ್ರಿಗೆ ಆಗಿರ್ಬೋದು ಅಮಿತ್ ಶಾ ಅವ್ರಿಗೆ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ದೇವೇಗೌಡರು ಆಗಿರ್ಬೋದು ಗೊತ್ತಿಲ್ಲ ಗೊತ್ತಾಯ್ತು ಅಂತಂದ್ರೆ ನೀವು ವೈದ್ಯವರಿಗೆ ಕೊಡ್ರಿ ನಮ್ಮ ಬೆಲ್ಲೆ ಬರ್ರಿ ಮಹಿಳಾ ರಾಜ್ಯ ಅಂತವ್ರಿಗೆ ಲಿಂಗರಾಜ ಶಾಸ್ತ್ರಿ ಸರ್ ಅವ್ರನ್ನು ರಾಜಕೀಯವಾಗಿ ಹಲವಾರು ಜನರನ್ನ ಬೆಳೆಸಿ ರಾಜ್ ಮಲ್ಕರೆಡ್ಡಿ ಸರ್ ಅವರು ಮಂತ್ರಿ ಇದ್ದಾಗ ಇಡೀ ಆ ಮಂತ್ರಿ ವಿಧಾನಸೌಧದಲ್ಲಿ ಆ ಒಂದು ಮಲ್ಕರೆಡ್ಡಿ ಅವ್ರ ಕೆಲಸವನ್ನು ಇವರೇ ಮಾಡಿದ್ರು ರಾಜಕೀಯವಾಗಿ ಇವತ್ತು ಕಿರಣ್ ದೇಶಮುಖ್ ಅವರು ಆಗಿರ್ಬೋದು ರವಿ ಅರಗಳ್ ಆಗಿರ್ಬೋದು ಶ್ಯಾಮ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಸುನಿಲ್ ಉಲ್ಲೇಪುರ್ ಸೇರಿದಂತೆ ಅವರೆಲ್ಲ ಒಂದೇ ಗಡಿ ಅವರು ಆ ಇವತ್ತಿನ ದಿವಸ ಅವರು ರಾಜಕೀಯವಾಗಿದ್ದರು ಹಿಂದಗಡಿ ಮತ್ತು ದೇಶಮುಖ್ ಅಣ್ಣವರು ಒಂದು ಇದರಲ್ಲಿ ಯೂನಿವರ್ಸಿಟಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕೆಲಸಕ್ಕೆ ಸೇರಿದ್ರು ಒಂದು PhD ಮುಗಿಸಿ ಅವರು ಯಾವ ರೀತಿ ಹೆಂಗೆ ಬರ್ತಾ ಹಂಗೆ ಜೀವನ ನಡೆಸಿದವರು ಅದಕ್ಕೆ ಅವರ ಒಂದು ಸಂಘಟನೆ ಚಾತುರ್ಯ ಇರತಕ್ಕಂಥದ್ದು ಮಹಿಳೆಯಾಗಿರ್ತಕ್ಕಂಥ ಸಂಜನಾ ಮೇಡಮ್ ಅವರು ಬಿಲ್ ಅಂತ ಹೇಳಿ ನನಗೆ ಅನಿಸಿದ್ದು ಮತ್ತು ನೋಡಿದ್ದು ಆ ಉದ್ದೇಶದಿಂದ ಪ್ರಥಮ ಒಂದು ಪ್ರಶಸ್ತಿಯನ್ನು ಅವರಿಗೆ ಪರೋಪಕಾರಿ ನೀಡೋಣ ಅಂತ ನಾವೆಲ್ಲ ಸಿದ್ದರಾಮಯ್ಯ ಅವರನ್ನು ನಿರ್ಧಾರ ಕೈಗೊಂಡ್ವಿ ಅದರ ಜೊತೆಗೆ ಇವತ್ತಿನ ದಿವಸ ಸೋದರಿ ಮಾದೇವಿ ಪಾಟೀಲ್ ಅವರು ಇವತ್ತು ದಿವಸ ನಮ್ಮ 4 ಚಕ್ರ ತಂಡದ ಜೊತೆ ಆಗಿರ್ಬೋದು ನಮ್ಮ ಹೋರಾಟದ ಜೊತೆ ಆಗಿರ್ಬೋದು ಎಲ್ಲಿ ಯಾವ ಖಾಲಿ ಇರ್ತಾರ ಯಾರು ಕರೆದಾಗ ಪ್ರತಿಯೊಂದಕ್ಕೂ ನಾಯ್ಕು ಬೈ 15 ನಿಮಿಷನೇ ಬಂದೆ ಅಂತಾರೆ ಆ ಮನೆ ಸಂಸಾರ ಜಂಜಾಟದ ನಡುವೆ ಕೂಡ ಮತ್ತು ಅದರ ಜೊತೆಗೆ ಎಲ್ಲಿ ಗುಡಿಗಳು ಗುಂಡಾರಗಳು ಸ್ವಚ್ಛತೆ ಆಗಿರ್ಬೋದು 15 ಮಹೇಶ್ವರ ಜೊತೆ ಮಲಾರ ಸೋದರಿಯರ ಜೊತೆ ನಮ್ಮ ಜೊತೆ ಆ ಕೆಲಸಕ್ಕೂ ರೆಡಿ ಮತ್ತು ಅದರ ಜೊತೆಗೆ ಯಾವುದೇ ಧರ್ಮದ ಕೆಲಸ ಇರ್ಬೋದು ಈ ವಿಶ್ವ ಹಿಂದೂ ಪರಿಷತ್ ಕೆಲಸ ಯಾವುದೇ ಕೆಲಸಕ್ಕೂ ನನಗೆ ಆಗಲ್ಲ ಅಂತದ್ದು ನನಗೆ ತಿಳಿದಿಲ್ಲ ಅಂದ್ರೆ ಅಷ್ಟೊಂದು ಕಾಳಜಿ ಇರ್ತಕ್ಕಂಥವ್ರು ಅವರನ್ನು ಕೂಡ ಗುರುತಿಸೋದು ಅವಶ್ಯ ಇರೋದು ಶಾಸ್ತ್ರಿ ಸರೋವರ ಒಂದು ಪುಣ್ಯಸ್ಮರಣೆಗೆ ಅವರನ್ನು ಕೂಡ ಈ ಒಂದು ಪರೋಪಕಾರಿ ಪ್ರಶಸ್ತಿ ನೀಡಿ ಗೌರವಿಸಿದರೆ ಮತ್ತೆ ಸ್ಫೂರ್ತಿ ಕೊಟ್ಟಂಗಾಗುತ್ತೆ ಅವರ ಒಂದು ಸಂಘಟನೆ ಚಾತ್ರೆ ಅವರಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಶಸ್ತಿ ನೀಡಲಾಗಿದೆ ಅದರ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಆಗಮಿಸಿದಂಥ ಪರಮ ಪೂಜ್ಯರು ದೇಶಮುಖ್ ಕಣ್ಣವರು ಎಲ್ಲರೂ ಅವರ ಅಮೃತಾಸ್ತ್ರದಿಂದ ರೇಣುಕಂತ ಅವರು ಶುಭ ಕೊಡಲಿದ್ದಾರೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಪರಮ ಪೂಜ್ಯರಿಗೂ ದೇಶಮುಖ್ ಕಣ್ಣವರಿಗೂ ಲಕ್ಷ್ಮಣ್ ಸೋದರಿಯವರಿಗೂ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಬಂದಂಥ ಎಲ್ಲರಿಗೂ ಮಾಧ್ಯಮದಲ್ಲಿ ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ಶುಭ ಕೋರ್ತಾ ಪರಮ ಪೂಜ್ಯ ಶ್ರೀ ಶಿವಮೂರ್ತಿ ಶಿವಾಚಾರ್ಯರು ದೇವಾಪುರ್ ಸ್ಟೇಷನ್ ಬಬ್ಲಾತ್ ಕಲಬುರಗಿ
ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ದಿವಂಗತ ಡಾಕ್ಟರ್ ಲಿಂಗರಾಜ್ ಶಾಸ್ತ್ರಿ ಮಹಾಗಾಂವ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀಮತಿ ಡಾಕ್ಟರ್ ಸಂಜನಾ ಪಾಟೀಲ್ ತೆಲ್ಕು, ಶ್ರೀಮತಿ ಮಾದೇವಿ ಹಡವಾರ್ ಸಮಾಜ ಸೇವಕಿ ಪರೋಪಕಾರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಶ್ರೀ ಬಸವರಾಜ ದೇಶಮುಖ್ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಶರಣ ಬಸವೇಶ್ವರ ವಿದ್ಯಾವರ್ತಕ ಸಂಘ ಕಲಬುರಗಿ ಮಾತನಾಡಿದರು. ಅನುಷ್ಠಾನದಲ್ಲಿ ಅವರ ಮಗ ಮಾಡುವಂತ ದೊಡ್ಡ ಒಂದು ಕಾರ್ಯವನ್ನು ಎಸ್ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ಅವರ ತಂದೆಯ ಇದರಲ್ಲಿ ಛತ್ರದಾಯದಲ್ಲಿ ಅವರ ಆತ್ಮೀಯರಾದ ಮತ್ತು ನಮ್ಮ ಆತ್ಮೀಯರು ಕೂಡ, ಯಾಕಂದ್ರೆ ಲಿಂಗರಾಜ ಶಾಸ್ತ್ರಿ ನಾವು ಇಂಜಿನಿಯರಿಂಗ್ ಓದ್ತಾ ಇದ್ದ ಹಿಡಿದು ನಮ್ದು ಆತ್ಮೀಯರಿದ್ದರು. ನಂತರ ಅವರು ರಾಜಕೀಯ ಹೋದರು, ನಾವು ರಾಜಕೀಯ ಬೀದರ್ನ ಹೋದ್ವಿ. ಅವ್ರು ಗುರುವಾರದಿದ್ದರು, ಅವರಿಗೆ ಲಿಫ್ಟ್ ಸಿಕ್ತು ಅಂದರೆ ನಮ್ಮದು ಮಂತ್ರಿಗಳ ಸಂಯೋಜನೆ ಅವರಿಗೆ ಕೆಲಸ ಮಾಡೋದಕ್ಕೆ ಒಳ್ಳೆ ಆಯಿತು. ಅವಕಾಶ ಸಿಕ್ಕಾಗ ಭಾಳ ಜನರಿಗೆ ಅವರು ಕೆಲಸ ಉಪಕಾರವನ್ನು ಮಾಡಿದ್ದಾರೆ ಅವ್ರ ಕೈಲಿ. ಅದ ನಂತರ ರಾಜಕೀಯ ಅವರು ಅಂದರೆ ಅವರಿಗೆ ಇಚ್ಛೆ ಇತ್ತು ಮುಂದೆ ಏನಾದರೂ ರಾಜಕೀಯದಲ್ಲೇ ಬರಬೇಕಂತ ಬಹಳ ಇಚ್ಛೆ ಇತ್ತು. ಆದರೆ ಅವರಿಗೆ ಆಗೋದಿಲ್ಲ ಅಂತ ತಿಳ್ಕೊಂಡು ಆಮೇಲೆ ನೀವು ಈ ಪ್ರೋತ್ಸಾಹದಲ್ಲಿ ಹೋಗಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ರಾಜಕೀಯದ ಹೋಗಿ ಬಂದು ವಾಪಸ್ ಪುನಃ ಟೀಚಿಂಗ್ ಫೀಲ್ಡ್ದಾಗ ಬರಬೇಕಂದ್ರೆ ಸಾಮಾನ್ಯ ಅಲ್ಲದು ಅಂತ ಮೆರೆದ ಮನುಷ್ಯ ಮತ್ತೆ ಟೀಚಿಂಗ್ದಲ್ಲಿ ಬರಬೇಕಂದ್ರೆ ಸಾಮಾನ್ಯ ಅಲ್ಲ ಅಂತವರು. ಯಾಕಂದರೆ ಅವರು ಬಂದು ನಮ್ಮಲ್ಲಿ ಜಾಯ್ನ್ ಆಗ್ತೀನಿ ಅಂತ ಅಂದಾಗ ನೀವು ಮೆರೆದಂಥವ್ರು ಇಲ್ಲಿ ಟೀಚಿಂಗ್ನಲ್ಲಿ ಬರೋದು ಬಹಳ ಅಸಾಧ್ಯ ಅಂತ ಹೇಳಿದ್ದೆ ನಾನು. ಯಾಕಂದರೆ ಇಲ್ಲಿ 24 ತಾಸು ಅಂದರೆ ಟೀಚಿಂಗ್ನಲ್ಲಿ ಇರಬೇಕಂತ ಅವರು ಓಡಾಡಿದ ಪೈಲಟ್ ಓಡಾಡಿದ ಮತ್ತು ಮನುಷ್ಯವರು ಅಂಥವ್ರು ಮತ್ತೊಂದು ಟೀಚರ್ ಮಾಡಿಸಿ ತೋರಿಸಿದರು. ಅವರು ಕನ್ನಡದಲ್ಲಿ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇತ್ತು. ಬರೀ ಇಂಜಿನಿಯರಿಂಗ್ ಫೀಲ್ಡ್ ಅಂತಲ್ಲ, ಎಲ್ಲ ಫೀಲ್ಡ್ದಲ್ಲಿ ನಾಲೆಜ್ ಇತ್ತು. ಯಾಕಂದರೆ ಒಬ್ಬ ರಾಜಕೀಯ ಓಡಾಡಿ ಮನುಷ್ಯ ಎಲ್ಲ ಆಲ್ರೌಂಡ್ ಇರ್ತಾರೆ. ಮತ್ತು ನಾವು ಬೀದರ್ ಕಾಲೇಜ್ ಸ್ಟಾರ್ಟ್ ಪ್ರಾರಂಭ ಮಾಡಿದಾಗ ಸಿವಿಲ್ ಡಿಪಾರ್ಟ್ಮೆಂಟಿಂದ ಟೀಚರ್ ಸಿಗಲಿಲ್ಲ ಯಾವಾಗ. ಅವಾಗ ನಾವು ಟೆಂಪ್ರವರಿ ಇವರಿಗೆ ವಾರಕ್ಕೊಂದು 2 ದಿವಸ ಬಂದು ತೊಗೊಂಡಾಗ ಆ ಹುಡುಗರು ನೆಕ್ಸ್ಟ್ ಇವರೇ ನಮಗೆ ಬೇಕಂತ ಕೂತರು. ಅಂದರೆ ಅಷ್ಟು ಒಳ್ಳೆ ಟೀಚರ್ ಆದರು, ರಾಜಕೀಯದಿಂದ ಟೀಚರ್ ಆದರು ಅಂಥವ್ರು. ನಮ್ಮನ್ನು ಅಗಲಿ 1 ವರ್ಷ ಆಯಿತು, ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಹೋಗೋ ಯಾವಾಗ ಏನೇ ಎಲ್ಲ ಹೋದರೂ ನಮಗೆ ಬೆಳಗ್ಗೆ ಅಂದ್ರೆ ವೈಸ್ ಚಾನ್ಸಲರ್ಗೆ ನಮ್ಗೆಲ್ಲ ಇಂಟಿಮೇಷನ್ ಮಾಡಿ ಹೋಗ್ತಿದ್ರು. ಅವತ್ತಿನ ದಿವಸ ಅವರು ಬೆಳಿಗ್ಗೆ ಫೋನ್ ಮಾಡಿ, ನಾವು ಇವತ್ತು 1 ದಿವಸ ಬರ್ತಾ ಇಲ್ಲ, ನಾನು ಬಸವಣ್ಣನಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಹಂಗೆ ಸಾವು ಅವ್ರಿಗೆ ಹಾಕೊಂಡು ಹೋಗಿದೆ ನಮ್ಮನ್ನು ಅಲ್ಲಿಗೆ. ಆಗಲಿ ಅವ್ರಿಗೆ ಹೋದ್ರೆ ದೇವ್ರನ್ನ ಹೋಗಿರ್ತಾರೆ, ಆದರೆ ಹಿಂದೆ ಇದ್ದವಂಥವ್ರಿಗೆ ದುಃಖ ಕೊಟ್ಟು ಹೋಗಿದ್ದಾರೆ. ಅವ್ರ ಮನೆತನಕ್ಕೆ ಅವರ ಹಿರಿಯರಾದ ಅಣ್ಣವರು ಬಂದಿದ್ದಾರೆ, ಗೌರಿಶಂಕರ್ ಅಣ್ಣವರು ಬಂದಿದ್ದಾರೆ. ಅವರು ಹಿಂದೆ ಎಲ್ಲರಿಗೂ ಮಾರ್ಗ ಹೋಗಿದ್ದಾರೆ. ಕುಟುಂಬಕ್ಕೆ ಇವತ್ತಿನ ದಿವಸ ಬಹಳ ಸಂಕಷ್ಟದಲ್ಲಿ ಇದ್ದಾಗ ಅಪ್ಪಾಜಿಯವರು ಕೂಡ ಅವರಿಗೆ ಕರೆಸಿ ಮತ್ತು ಅವರು ನಮ್ಮ ಯೂನಿವರ್ಸಿಟಿನಲ್ಲಿ
ಅವರಿಗೆ ಮತ್ತು ಮುಂದೆ ಬರುವ ಕೆಲಸದಲ್ಲಿ ಅವರಿಗೆ ಅಂದ್ರೆ ಕೆಲಸವನ್ನು ಕೊಟ್ಟಿದ್ದಾರೆ ಮತ್ತು ಅವರಿಬ್ಬರು ಮಕ್ಕಳ ವೆಚ್ಚವನ್ನು ಅಪ್ಪಾಜಿಯವರು ಮಾಡಿದ್ದಾರೆ ಇವತ್ತಿನ ದಿವಸ ಅವರ ಶೋಕ ಸಂತಾಪವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಮತ್ತು ಇವತ್ತಿನ ನಿಜವಾದ ಗೆಳೆಯ ನಮ್ಮ ಎಂ ಎಸ್ ನರಗೋಳ ಸಾಹೇಬರು ಇವತ್ತಿನ ದಿವಸ ಅವರ ಹೆಸರಿನ ಮೇಲೆ ಇಬ್ಬರು ಪ್ರದಾನ ಮಾಡಿದ್ರು ಒಬ್ಬರಿಗೆ ಡಾಕ್ಟರ್ ಬೇಡಮ್ಮ ಅವರಿಗೆ ಡಾಕ್ಟರ್ ಕೆಲಸ ಮಾಡಿ ಅವರಿಗೆ ಮುಂದಿನ ಭವಿಷ್ಯ ರಾಜಕೀಯ ರೂಪ ಕರೆದಿದ್ದಾರೆ ಇನ್ನೊಬ್ರು ಮೇಡಮ್ ಅವರು ಅಂದ್ರೆ ಸಮಾಜ ಸೇವಕ ಮಾದೇವಿಯಕ್ಕರು ಸೋದರಿಯವರು ಅವರು ಕೂಡ ಸಮಾಜದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಇಬ್ಬರು ಪರಿಗಣಿಸಿ ಇವತ್ತಿನ ದಿವಸ ಅವರ ತಂದೆಯವರ ಇದರ ಸಂಸ್ಥಾ ಅದರಲ್ಲಿ ಶಿವರಾಜ ಲಿಂಗರಾಜ ಶಾಸ್ತ್ರಿಯವರ ನೆನಪಿನಾಗಿ ಇವತ್ತಿನ ದಿವಸ ಕ್ಯಾಂಪೇನ್ ಕೊಟ್ಟಿದ್ದಾರೆ ಇದಕ್ಕೆ ನಾವು ಬಹಳ ಸಂತೋಷನೂ ಆಗಿದೆ ದುಃಖನೂ ಆಗಿದೆ ಯಾಕಂದ್ರೆ ಒಂದು ವರ್ಷ ಆಯ್ತು ಅವ್ರು ನಾವು ಕಳ್ಕೊಂಡು ನಮ್ಮ ಜೊತೆಗೆ ಇನ್ನೂ ಇದ್ರು ಯಾಕಂದ್ರೆ ಹೆಚ್ಚನ್ನು ಹೆಚ್ಚು ನಮಗೂ ಬಹಳ ನಷ್ಟ ಆಗಿದೆ ನಮ್ಮ ಯೂನಿವರ್ಸಿಟಿಗೆ ಪರ್ಸ್ನಲ್ಲಿಯೂ ನನಗೂ ಬಹಳ ನಷ್ಟ ಆಗಿದೆ ಯಾಕಂದ್ರೆ ನಾವು ಸುಮಾರು ವರ್ಷದಿಂದ ಕೂಡಿದ್ದು ಮತ್ತು ಅವರು ಕಮ್ಯುನಿಟಿ ಬಹಳ ಅವ್ರದ್ದು ಎಲ್ಲ ಜಾಸ್ತಿ ಎಲ್ಲ ಕಡೆ ಕಮ್ಯುನಿಕೇಶನ್ ಬಹಳ ಇತ್ತು ಅವರು ಶ್ರೀಮತಿ ಲಕ್ಷ್ಮೀ ಪಾಟೀಲ್ ಮಾಕ ಡೀನ್ ಶರಣಬಸವ ವಿಶ್ವವಿದ್ಯಾಲಯ ಮಾತನಾಡಿದರು ಅವ್ರ ಮೊದಲಿಗೆ ನಮ್ಮ ಅಪ್ಪ ಇಂಜಿನಿಯರಿಂಗ್ ಅಲ್ಲಿ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿಗೆ ಪ್ರೊಫೆಸರ್ ಆಗಿ ಜಾಯ್ನ್ ಆಗಿದ್ರು ಸರ್ ಅವಾಗ್ಲಿಂದ ನಮ್ದ ಜೊತೆ ಸರ್ ಒಳ್ಳೆ ರೀತಿಯಿಂದ ಇದ್ರು ಎಲ್ಲ ಸಿಬ್ಬಂದಿ ವರ್ಗ ಜೊತೆ ನಕ್ಕೊಂತಾನೆ ಇರ್ತಿದ್ರು ಸರ್ ದಿವಸ ಆದ್ರೂ ಅದಾದ್ಮೇಲೆ ಅವರು ವೀರಪ್ಪ ಅಪ್ಪ ಅವ್ರು ಹೇಳಿದ್ಮೇಲೆ ವೀರಪ್ಪ ನಿಷ್ಠ ಇಂಜಿನಿಯರಿಂಗ್ ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ಹೋದ್ರು ಅಲ್ಲಿ ಕೂಡ ಅವ್ರದ್ದು ಸೇವೆ ಸಲ್ಲಿಸಿ ಅಲ್ಲಿನವ್ರದ್ದು ನೆನಪಿನ ಛಾಪ ಇಟ್ಕೊಂಡು ಬಂದರು ಅದಾದ್ಮೇಲೆ ಈ ಶರಣಬಸವ ವಿಶ್ವವಿದ್ಯಾಲಯಕ್ಕೆ ಡೀನ್ ಆಗಿ ಸೇವೆ ಸಲ್ಲಿಸಿ ಅದನ್ನಾದ ನಂತರ ರಿಜಿಸ್ಟ್ರಿ ವ್ಯಾಲ್ಯೇಷನ್ ಆಗಿ ಸೇವೆ ಸಲ್ಲಿಸಿದ್ರು ಅವ್ರು ಹೆಂಗಂದ್ರದ್ದು ಎಲ್ಲರ ಜೊತೆ ನಕ್ಕೊತ ಮಿಂಗಲ್ ಆಗಿರ್ತಿದ್ರು ಯಾವುದೇ ಕೆಲಸ ಇರಲಿ ಕಾಮ್ ಆಗಿ ಮಾಡ್ತಿದ್ರು ನಾವು ಯಾವುದೇ ಒಂದು ಕೆಲಸ ಇರಲಿ ಟೆನ್ಷನ್ ತೊಗೊಂಡ್ರೆ ಅವ್ರು ತಗೋತಿರ್ಲಿಲ್ಲ ಕಾಮ್ ಆಗಿ ಹೆಂಗ್ ಮಾಡಮ್ರಿ ಅಂತೇಳಿ ಎಲ್ಲರ ಜೊತೆ ನಕ್ಕೊತ ಮಾತಾಡ್ತಿದ್ರು ನಮಗೂ ಇದು ಒಂದು ವರ್ಷ ಹೆಂಗ್ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ 19ನೇ ತಾರೀಕಿಗೆ ಎಲ್ಲರೂ ನೆನೆಸ್ಕತ್ತಿದ್ರು ಒಂದು ವರ್ಷ ಆಯ್ತಲ್ರಿ ನಮಗೆ ಗೊತ್ತೇ ಆಗ್ಲಿಲ್ಲ ಅಂತೇಳಿ ಅವಾಗ ಆ ವರ್ಷ ಕೂಡ ನಾವು ಕನ್ವೊಕೇಶನ್ ಅಲ್ಲಿ ಎಲ್ಲ ಜೊತೆಗೂಡಿ ಕೆಲಸ ಮಾಡಿದ್ವಿ 17ನೇ ತಾರೀಕಿಗೆ ನಾವು ಕನ್ವೊಕೇಶನ್ ಫಸ್ಟ್ ಸೆಕೆಂಡ್ ಕನ್ವೊಕೇಶನ್ ಮಾಡಿದ್ವಿ ಸರ್ ಅವ್ರು ಕನ್ವೊಕೇಶನ್ ಮಾಡ್ಬೇಕಾದ್ರೂ ಪ್ರತಿಯೊಂದ್ರ ಒಳಗ ಅವರೇ ಮೈನ್ಯೂಟ್ ಟು ಮೈನ್ಯೂಟ್ ನಮಗೆ ಹೇಳ್ತಾ ಹಿಂಗ್ ಮಾಡಮ್ರಿ ಮುಂದಿನ ವರ್ಷ ಇದಕ್ಕಿಂತ ಚಂದ ಮಾಡಮ್ರಿ ಅಂತ ಹೇಳ್ತಿದ್ರು ಈ ವರ್ಷ ಕನ್ವೊಕೇಶನ್ 7ನೇ ತಾರೀಕಿಗಿತ್ತು ಅವ್ರು ಹೇಳಿದ ಮಾತುಗಳು ನಮ್ಗೆ ಇವಾಗ ಇನ್ನೂ ಓಡಾಡಕತ್ತಿದ್ವು ಅಂತ ಹೇಳ್ಬೇಕು ಎಲ್ಲಾ ಸಿಬ್ಬಂದಿದವರಾಗ್ಲಿ ಮತ್ತೊಂದು ಹ್ಯೂನ್ ಆಗ್ಲಿ ಎಲ್ಲರ ಜೊತೆ ಒಳ್ಳೆ ರೀತಿಯಿಂದ ಇರ್ತಿದ್ರು ಅಲ್ಲೊಂದು ಕ್ಯಾಂಟೀನಿಗೆ ಒಂದು ಟಿಫಿನ್ ಚಾ ಮಾಡಕ್ ಹೋದ್ರು ಏನ್ ಮಾಡಿರುವ ಇವತ್ತು ಚಂದ ಮಾಡಿರ್ ನೋಡು ಹಿಂಗ್ ಹೇಳ್ ಬರ್ತಿದ್ರು ಅಷ್ಟು ಮಂದಿಗ ಹಂಗಾಗಿ ಇವತ್ತು ಎಲ್ಲರ ಪ್ರತಿಕ್ಷಣ ಅವ್ರೀಗ ನೆನೆಸ್ತಾರಂತ ಹೇಳ್ಬೇಕು ನೆನೆಸ್ತಾರಂತ ಹೇಳ್ಬೋದು ಅವರು ಒಳ್ಳೆ ಮನೆತನದವ್ರು ಇದ್ದರಿಂದ ಎಲ್ಲರ ಜೊತೆ ಹಿಂಗೆ ಕುಂತ ಒಳ್ಳೆ ಮಾತೆ ಆಡ್ತಿದ್ರು ನಾವು ಒಂದು ಚಾ ಕುಡಿಲಿಕ್ಕಾಗ್ಲಿ ಟಿಫಿನ್ ಮಾಡಕ್ ಕುಂತ್ರು ಒಂದು ಒಳ್ಳೆ ಮಾತುಗಳೇ ನಾವು ಒಬ್ರಿಗೊಬ್ರು ಹಂಚ್ಕೋತಾ ಇದ್ವಿ ನಮಗೂ ಹೆಂಗಂದ್ರೆ ಸರಿ ಕಳ್ಕೊಂಡು ನಮ್ದು ಕಲೀಗ್ಸ್ನಲ್ಲಿ ಒಂದಿದ್ದು ಕಳ್ಕೊಂಡಂಗೆ ಆಗ್ಬಿಟ್ಟು ನಮ್ಮಷ್ಟು ಮಂದಿಗೆ ಅಂತ ಹೇಳಿ ನನ್ನ ಮಾತುಗಳು ಲಿಂಗರಾಜ್ ಶಾಸ್ತ್ರಿ ಸರ್ ಡಾಕ್ಟರ್ ಲಿಂಗರಾಜ್ ಶಾಸ್ತ್ರಿ ಸರ್ ಬಗ್ಗೆ ನನಗೆ ವೈಯಕ್ತಿಕವಾಗಿ ಅಂತೂ ಸರ್ ಪರಿಚಯ ಇರಲಿಲ್ಲ ಬಟ್ ಸರ್ ಎಸ್ ಪಿ ಸಂಸ್ಥೆಯಲ್ಲಿ ಓದಿ ನಾನು ಮೊಂಟೇಶ್ವರಿಯಿಂದ ಪಿ ಯು ಸಿ ಸೆಕೆಂಡ್ ಇಯರ್ವರೆಗೂ ಅಪ್ಪ ಶಾಲೆಯಲ್ಲೇ ಓದಿದ್ದೇವೆ ಎಸ್ ಬಿ ಆರ್ ಅಲ್ಲಿ ಸೊ ಹಿಂಗಾಗಿ ನನ್ನ ಗೆಳೆಯರು ಭಾಳ ಜನ ಇದ್ದಾರೆ ಇನ್ಸ್ಟಿಟ್ಯೂಟ್ನಲ್ಲಿ ಯಾವಾಗ ಅವ್ರು 19th September ಅವ್ರದ್ದು ಯಾವಾಗ ಆಕ್ಸಿಡೆಂಟ್ ಆಯಿತು ಭಾಳಷ್ಟು ದಿನ ವಾಟ್ಸಪ್ನಾಗ ಸರ್ ಬಗ್ಗೆ ಪಾಸಿಟಿವ್ ನೋಟ್ಸ್ ಕೊಟ್ಟಿದ್ರು ಅಂದ್ರೆ ಸರ್ ಜನರಿಗೆ ಭಾಳ ಸೇವೆ ಮಾಡ್ತಾರೆ ಸಂಘಟನೆಗಳು ಮಾಡ್ತಾರೆ ಕಲ್ಯಾಣ ಕರ್ನಾಟಕಕ್ಕೋಸ್ಕರ ಸಾಹಿತ್ಯದಾಗ ಭಾಳ ಆಸಕ್ತಿ ಬಡ ಜನ ಹುಡುಗರುಗಳಿಗೆ ಎಷ್ಟೊಂದು ಮಂದಿ ಹೆಲ್ಪ್ ಮಾಡಿದ್ದಾರೆ ಭಾಳಷ್ಟು ಅವ್ರ ಬಗ್ಗೆ ಪಾಸಿಟಿವ್ ವಿಚಾರಿಸನ್ನು ಹೇಳಿದರು ಸೊ ಇವರು ರಾತ್ರಿ ಫೋನ್ ಹಚ್ಚಿ ಮೊನ್ನೆ ರಾತ್ರಿ ಫೋನ್ ಹಚ್ಚಿ ನಿಮ್ಗೆ ಅದು ಅವಾರ್ಡ್ ಕೊಡ್ತೇವೆ ನನಗೇನು ಅವಾರ್ಡ್ ಬ್ಯಾಡ್ರಿ ಅಂದ್ರು ಇಲ್ಲ ರೀ ಸರ್ ನನಗೂ ಕೂಡ ಶಾಸ್ತ್ರಿ ಸರ್ಗೆ ಅಂತ ಸೊ ಎಲ್ಲೋ ಅವ್ರ ಲೆವೆಲಿಗೆ ಹೋಗ್ಬೇಕು ಅಥವಾ ಅವ್ರದ್ದು ಇದಕ್ಕೆ ಹೋಗ್ಬೇಕಂತ ಹೇಳಿ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತೀನಿ ಸೊ ಐ ಕೀಪ್ ದೋಸ್ ಥಿಂಗ್ಸ್ ಅಂದ್ರೆ ಅದನ್ನ ಮಾಡ್ತೀನಿ ನಾನು ಅವ್ರಂಗೆ ಸಮಾಜ ಸೇವೆ ಮಾಡ್ಬೇಕಂತ ಅನ್ನೋದು ಸಮಾಜ ಸೇವೆ ಮಾಡ್ಬೋದು ನಮ್ಮ ಫಾದರ್ ಡಾಕ್ಟರ್ ಎಸ್ ಕೆ ಪಾಟೀಲ್ ಅಂದ್ರೆ ನಮ್ಮ ತಂದೆ ಡಾಕ್ಟರ್ ಎಸ್ ಕೆ ಪಾಟೀಲ್ ಯಾವಾಗೂ ಹೇಳ್ತಾರೆ ಅಂದ್ರೆ ನೀವು ದುಡ್ದಿದ್ದು ಒಂದು ಸ್ವಲ್ಪ ಸಮಾಜಕ್ಕೆ ಕೊಡ್ರಿ ಸೊಸೈಟಿಗೆ ಕೊಡ್ರಿ ಅಂತೇಳಿ ಗೌರ್ಮೆಂಟ್ ಅಂತೂ ಟ್ಯಾಕ್ಸ್ ತಗೋತದೆ ನಮ್ಮ ಹತ್ರ ಸೊಸೈಟಿಗೆ ಒಂದು ಸ್ವಲ್ಪ ಕೊಡ್ರಿ ಏನೋ ಹೆಲ್ಪ್ ಆಗ್ತದೆ ಅಂತೇಳಿ ಸೊ ಅದೊಂದು ತಲೆಗೆ ಇಟ್ಕೊಂಡು ಕೋವಿಡ್ ಟೈಮ್ಸಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೀವಿ ನಾವು ಆಮೇಲೆ ಕೆಲವೊಬ್ಬರು ಬಡ ಜನರ ಹುಡುಗರು ಬರ್ತಾರೆ ನೀಟ್ ಮತ್ತು ಸಿ ಇ ಟಿಯಲ್ಲಿ ಮಾರ್ಕ್ಸ್ ತೊಗೊಂಡಿರ್ತಾರೆ ಬಟ್ ಅವರಿಗೆ ಓದಕ್ಕೆ ದುಡ್ಡು ಇರೋದಿಲ್ಲ ಸೊ ಅವರಿಗೆ ಯಾವಾಗಾದರೂ ಹೆಲ್ಪ್ ಮಾಡಿದ್ರು ಬಹುಶಃ ನರಿಗಳು ಅವ್ರು ನೋಡಿರ್ಬೋದು ನನಗೆ ಸೊ ಅದೊಂದು ತಲೆಗಿಟ್ಕೊಂಡು ಅವರು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿರ್ಬೋದು ಸೊ ಇನ್ನೊಂದಂದರೆ ಲಾಸ್ಟ್ ಬೆಂಚಲ್ಲಿ ಸ್ಟೂಡೆಂಟ್ ಕುಂತಿರ್ತಾರೆ ಸ್ಕೂಲಲ್ಲಿ ಅವ್ರಿಗೆ ನೀವು ಚಲೋ ಓದ್ರಿ ಫಸ್ಟ್ ಬರ್ತೀರಿ ಫಸ್ಟ್ ಬರ್ತೀರಿ ಅಂದಾಗ ಅವ್ರು ಫಸ್ಟ್ ಬರ್ಲಾಕೆ ಟ್ರೈ ಮಾಡ್ತಾರೆ ಹಂಗೆ ಇದು ಪ್ರಶಸ್ತಿ ಕೊಟ್ಟು ನಮಗೂ ಇನ್ನೂ ಮಾಡ್ರಿ ಸೇವಾ ಸೇವಾ ಮಾಡ್ತೀವಿ ಸೊ
ಇದಿಷ್ಟು ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಇಲ್ಲಿ ಮಾತಾಡಕ್ ಕೊಟ್ರ ಅಂದ್ರೆ ಮಾತಾಡ್ತಂದ್ರೆ ಅವಾಗ ಖುಷಿ ನನಗೆ. ಯಾವಾಗೇ ಯಾವಾಗ ಭೀ ಕೆಲಸ ಅಂತ ಯಾರು ಹೇಳ್ತಾರೋ ಸರ್ ಬಂದ್ರಿ ಮೇಡಮ್ ಬಂದ್ರಿ ಇವರು ನಮ್ಮ ತಂಗಿ ಅಂದ್ರೆ ಇಬ್ರು ಯಾವಾಗ ಬಂದ್ರಿ ಏನ್ರಿ ಐತ್ರಿ 15 ಮಿನಿಟ್ನಾಗ ನಾ ಬಂದಿರ್ತಾರೆ ನಾ ಮಾಡ್ತಾರೆ. ನನಗೆ ಮಾತುಗಾರಿಕೆ ಅಂತೂ ಏನೂ ಬರಲ್ರಿ. ಪ್ರತಿಯೊಂದು ಕೆಲಸ ನಾ ಹೆಮ್ಮೆಲಿಂದ ಏನೇ ಕೊಡ್ಲಿ ನನಗೆ ಯಾವುದೇ ಕೊಡ್ಲಿ ಹೆಮ್ಮೆಲಿಂದ ನಾ ಕೆಲಸ ಮಾಡ್ತಾ ಅದು ಒಂದೇ ನನಗೆ ಗೊತ್ತಿಲ್ಲ. ನನಗೆ ಹೆಚ್ಚು ಹೇಳ್ತಾ ಅವ್ರ ಬಗ್ಗೆ ನನಗೆ ಮಾತಾಡೋಕೆ ಜಾಸ್ತಿ ಬರಲ್ರಿ. ಅವ್ರ ಬಗ್ಗೆ ನನಗೆ ಭಾಳ ತುಂಬಾನ ಅವರು ಯಾವಾಗ ಯಾವಾಗ ಭೀ ನನಗೆ 15 ಮಿನಿಟ್ ನಾಗ ನೀವು ಇರ್ಬೇಕು ನೋಡ್ರಿ ಅಂತಾರಲ್ರಿ. ನಾ 15 ಮಿನಿಟ್ನಾಗೆ ನನಗೆ ಅರವತ್ತಿತ್ತಿಲ್ಲ. ನಾ ಏನು ಮನ್ಯಾಗ ಮಾಡ್ತೋ ಅದೆಲ್ಲ ಅಲ್ಲಿಂದಲೇ ಬಿಟ್ಟು ನಾ ಗ್ಯಾಸ್ ಬಂದ್ ಮಾಡೋಣ ಓಡೆ ಅವ್ರ ಕೆಲ್ಸಿನ ಮಾಡ್ತೀನಿ. ಆಮೇಲೆ ಅಕ್ಕ ತಂಗಿ ಅಂತವ್ರು ಅವ್ರಿಗೆ ಭೀ ನಾ ಭಾಳ ಅವ್ರಿಗೆ ನಮಸ್ಕರಿಸ್ತಾ ಅವ್ರು ಯಾವಾಗಲೂ ನನಗೆ ಎಷ್ಟು ಖುಷಿಯಿಂದ ಮಾತಾಡಿ ಅಕ್ಕ ನೀವು ಎಲ್ಲಿದ್ದೀರಿ ಯಾವುದೇ ಕೆಲಸ ನಂಗೆ ಹಿಂಗೆ ಮಾಡ್ಬೇಕ್ರಿ ಬರ್ತೀರಿ ಅಂದ್ರಿ ಅಂದ್ರೆ ಆಯ್ತ್ರಿ ನಾ ಬರ್ತ ನೀವು ರಾತ್ರಿ 12 ನೀವು ಕರೆದ್ರೆ ಭೀ ನಾ ನನ್ನ ಕೆಲಸ ಒಂದು ಕೊಡಿ ನನಗೆ ವೇದಿಕೆ ಬೇಡ ನನಗೆ ಪ್ರಶಸ್ತಿ ಬೇಡ ನೀವು ಪ್ರತಿಯೊಂದು ಕೆಲಸ ಹೇಳಿ ನಾ ಭಾಳ ಖುಷಿಯಿಂದ ಮಾತಾಡ್ತಾ ಕೂತು ಇಲ್ಲಿ ಮುಂದೆ ಕರೆದ್ರೆ ನನಗೆ ಒಂದು ಪ್ರಶಸ್ತಿ ಕೊಟ್ಟರ ಅದು ನನಗೆ ಭಾಳ ಖುಷಿ ಅದ್ರಿ. ಇನ್ನೊಂದು ಖುಷಿ ಇದೇ ರೀತಿ ನನಗೆ ಈ ಪ್ರಶಸ್ತಿಗಿಂತ ನಾ ಬೇಡದೇನಂದ್ರೆ ನನಗೆ ಕೆಲಸ ಕೊಡ್ರಿ ನಾ ಕೆಲಸ ಎಲ್ಲರೂ ಮಾಡ್ತೇನೆ. ನಾಸಿರ್ ಹುಸೇನ್ ಉಸ್ತಾದ್ ಅಧ್ಯಕ್ಷರು JDS ಅಲ್ಪಸಂಖ್ಯಾತರು ಘಟಕ ಕರ್ನಾಟಕ ಮಾತನಾಡಿದರು. ಈಗ MS ಪಾಟೀಲ್ ನರಿಬೋಡ್ ಅವರು ಹೇಳಿದ್ರು ನನ್ನ ಸಹೋದರರಾಗಿ ಒಬ್ಬ ಹಿರಿಯ ಅಣ್ಣನಾಗಿ ಇದ್ರು ನನಗೆ ಅವರ ತಮ್ಮನಂತೆ ನನಗೆ ನೋಡ್ಕೊಳ್ತಿದ್ರು ಅಂತಕ್ಕಂಥದ್ದು ಇದು ಅಕ್ಷರ ಸಹ ಬಹಳ ಸತ್ಯವಾದಂಥ ವಿಷಯ. ಬಹಳಷ್ಟು ಅಭಿಮಾನದಿಂದ ಅಂಥ ಒಂದು ವ್ಯಕ್ತಿ ಅಂಥ ಒಂದು ಶಕ್ತಿ ನಮ್ಮಿಂದ ಅಲಗಿದೆ ಅಂತ ಹೇಳಿದ್ರೆ ನನಗೆ ಇಬ್ಬರು ನಂಬಲಿಕ್ಕೆ ಆಗ್ತಾ ಇಲ್ಲ. ಅವರು ಒಂದು ವಿಶಿಷ್ಟವಾದಂಥ ಒಂದು ಪರ್ಸನಾಲಿಟಿ. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅವರ ಪರ್ಸನಾಲಿಟಿ ಬಗ್ಗೆ ನನ್ನ ಅವರ ಒಳನಾಟ ಸುಮಾರು 25 ವರ್ಷಗಳ ಹಿಂದೆ ನಾನು ವಿದ್ಯಾರ್ಥಿ ಆಗಿದ್ದರಿಂದ ಅವರು ನ್ಯಾಷನಲ್ NSUA ಜನರಲ್ ಸೆಕ್ರೆಟರಿ ನ್ಯಾಷನಲ್ ಕೌನ್ಸಿಲ್ ಮೆಂಬರ್ ನಾನು ಜಿಲ್ಲೆಯ ವಿದ್ಯಾರ್ಥಿ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕದ ಜಿಲ್ಲಾ ಉಪಾಧ್ಯಕ್ಷ. ಆ ಮಟ್ಟಕ್ಕೆ ರಾಜಕಾರಣಿಯಲ್ಲಿ ರಾಜಕಾರಣದಲ್ಲಿ ಅವರು ಸಕ್ರಿಯವಾಗಿದ್ದು ಅವ್ರ ಬಳಿ ಇರ್ತಕ್ಕಂಥ ಉತ್ಸಾಹ ಕೇವಲ ರಾಜಕಾರಣಕ್ಕೆ ಸೀಮಿತ ಅಂತಕ್ಕಂಥದ್ದಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಉತ್ಸಾಹದಿಂದ ಒಂದು ಉಲ್ಲಾಸದಿಂದ ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದು 100% ಕಮಿಟ್ಮೆಂಟ್ ಜೊತೆ ಅವ್ರು ಮಾಡ್ತಾ ಇದ್ರು. ಇದು ಸಾಹಿತ್ಯ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಕೊಡುಗೆ ಇತ್ತು. ಬಹಳ ವಿಚಾರವಾದಿಗಳು ವಿಚಾರವಂತರು ಪುಸ್ತಕಗಳನ್ನು ಓದುವಂಥ ಹವ್ಯಾಸ ಅವರಿಗಿತ್ತು. ನಮ್ಮಂಥವರಿಗೆ ಬಹಳಷ್ಟು ಜನರಿಗೆ ಕನ್ನಡ ಭವನದ ದಾರಿ ತೋರಿಸಿದಂಥವ್ರು ಯಾರಂದ್ರೆ ಅದು ಮಿದ್ರಾಸ್ ಶಾಸ್ತ್ರಿ ಅವರು. ಕಾರ್ಯಕ್ರಮ ಹೋಗ್ತಾ ಇದ್ರು ನಮಗೆ ಸಣ್ಣ ಪುಟ್ಟಾಗಿ ಗೆಸ್ಟ್ ಆಗಿ ಮಾಡ್ತಾ ಇದ್ರು. ಜನ ಕಮ್ಮಿ ಇರ್ತಿದ್ರು ಆದರೂ ಅದೇ ಉತ್ಸಾಹದಿಂದ ಉಲ್ಲಾಸದಿಂದ ಭಾಷಣ ಕೂಡ ಮಾಡ್ತಾ ಇದ್ರು. ಅದು ಪತ್ರಿಕಾದಲ್ಲಿ ದೊಡ್ಡದಾಗಿ ಕವರು ಆಗ್ತಾ ಇತ್ತು. ನಮಗೆ ಮೊದಲು ಅನಿಸ್ತಿತ್ತು ನೋಡ್ರಿ ಶಾಸ್ತ್ರಿ ಅವರೇ ನಮಗೆ ಸಾಹಿತಿಗಳಂತ ಹೇಳಿದ್ರೆ ಅಭಿಮಾನ ಅಷ್ಟೇ. ಅಭಿಮಾನ ಏನಂತ ಹೇಳಿದ್ರೆ ನೀವು ಪೂರಾ ಫುಲ್ ಟೈಮ್ ಕೊಟ್ಟು ಅವ್ರ ಭಾಷಣ ಕೇಳಿ ಅವರಿಗೆ ಕರೆಯನ್ನು ತಪ್ಪು ಅನ್ನೋದಕ್ಕಿಂತ ನಾವು ಏನು ಮುಸಲ್ಮಾನ ಹೆಂಗಿದ್ದೀವಿ ಬರೀ ನಮಾಜಿಗೆ ಹೋಗಿ ನಮಾಜ್ ಮಾಡಿ ಬರೋಕ್ಕೆ ಬಂದ್ಬಿಡೋರು. ಪೂರಾ 100% ನಾವು ನಮಾಜ್ ಮಾಡಿ ಮಸ್ಜಿದ್ನಲ್ಲಿ ಏನು ಕಚಲ ಬಿದ್ದದೇನು ಅಲ್ಲಿ ವ್ಯವಸ್ಥೆ ಆಗ್ತಾ ಇದೆ ಇಮಾಮಿಗೆ ಪಗಾರ ತಿಂತಾ ಇದೆ ಅವು ನೋಡೋದಂತದೆಲ್ಲ ಗುಡಿ ಹೋದ್ರೆ ಕೇವಲ ಹೋಗೋದಕ್ಕೆ ದರ್ಶನ ಮಾಡೋದು ನಮಸ್ಕಾರ ಅಂತ ಮಾಡಿ ಬರಕ್ಕೆ ಬಂದ್ಬಿಡೋದು. ಗುಡಿ ವ್ಯವಸ್ಥೆ ಯಾರು ಮಾಡ್ತಾ ಇದ್ದಾರೆ ಪೂಜಾರಿಗೆ ಸಂಬಳ ಎಲ್ಲಿ ಸಿಗ್ತಾ ಇದೆ ಆ ರೀತಿ ಅಷ್ಟು ನಾವು ಇಂಟರ್ಫೇರ್ ಆಗ್ತಾ ಇಲ್ಲ. ಅಷ್ಟೇ ನಮ್ದು ಸಾಹಿತ್ಯಕ್ಕಂದ್ರೆ ನಮ್ದು ಅಷ್ಟಕ್ಕಷ್ಟು ನಾವು ಸೀಮಿತ ಇರತಕ್ಕಂಥದ್ದು. ಯಾವಾಗ ತಿಂಗಳಿಗೆ ಒಂದು ಸರ್ತಿ ಕಾರ್ಯಕ್ರಮ ಹೋಗ್ಬಿಟ್ಟು ನಮ್ಗೆ ಆನಂದ ಅನಿಸ್ ನೀವು ಡೈಲಿ ಕಾರ್ಯಕ್ರಮ ಮಾಡೋದ್ರೆ ನಮ್ಮ ಬಟ್ಟೆ ಬ್ಯಾನಿ ಆಗ್ತದೆ ಆಗಲಿಲ್ಲ ಆದರೂ ಕೂಡ ಕರ್ಕೊಂಡು ಹೋಗ್ತಾ ಇದೆ. ರಾಜಕೀಯದಲ್ಲಿ ಎಲ್ಲ 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 ಹೆಜ್ಜೆಗಳಿಗೆ ನಮಗೆ ಮಾರ್ಗದರ್ಶಕರು. ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಬೇಕಂತ ವಿಚಾರ ಮಾಡಿದಾಗ ಅದಕ್ಕೆ ಸುಮಾರು 2.5 ವರ್ಷ ನಾನು ಸಕ್ರಿಯವಾಗಿ 4 ವರ್ಷ
ಅವಾಗ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷ ನಾನು ಅಧ್ಯಕ್ಷ ಆಗಬೇಕಂತ ಹೇಳಿದ್ರೆ ಬಹಳಷ್ಟು ಹೆಚ್ಚಿನ ಪ್ರೋತ್ಸಾಹ ಯಾರಾದರೂ ಕೊಟ್ಟಿದ್ದಂದ್ರೆ ಅದು ನನಗೆ ಸಹೋದರ ಲಿಂಗರಾಜ್ ಶಾಸ್ತ್ರಿ ಅಂತಕ್ಕಂಥದ್ದು ಅವರಿಗೆ ಬಿಟ್ಟರೆ ಯಾರೂ ಇಲ್ಲ ಇಲ್ಲ ಆಗಲೇಬೇಕು ನೀನು ಆಗಲೇಬೇಕು ವಿದ್ಯಾವಂತ ಯಾಕೆ ಆಗಬಾರದು ನಡ್ರಿ ಹೋಗೋಣ ಧರ್ಮಸಿಂಗ್ ಸಾಹೇಬ್ರ ಬಳಿ ಹೋಗೋಣ ಖರ್ಗೆ ಅವ್ರಿಗೆ ಭೇಟಿ ಆಗೋಣ ಮಲಕಂಡಿ ಅವ್ರಿಗೆ ಭೇಟಿ ಆಗೋಣ ಅವ್ರಿಗೆ ಭೇಟಿ ಆಗೋಣ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಯಾವ ರೀತಿ ಅಷ್ಟು ಅವರು 100% ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿ ಒಂದು ಸಮಯ ಬಂತು ಆ ಸಮಯದಲ್ಲಿ ಏಕಾಏಕಿ ರಾಜಕೀಯಕ್ಕೆ ನಮಸ್ಕಾರ ತಿಲಾಂಜಲಿ ಕೊಟ್ಟು ಡೈರೆಕ್ಟ್ ಆಗಿ ಅವರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ಲಿಕ್ಕೆ ಹೋದರು ಎಂತ ಪರ್ಸನಾಲಿಟಿ ನಾನು ಯಾಕೆ ಹೇಳ್ತಾ ಇದ್ದೀನಂದ್ರೆ 100% ಒಂದು ಕ್ಷೇತ್ರದಲ್ಲಿ ಈಗ ನನಗೆ ಈಗ ಕೆಲಸ ಮಾಡೋಣ ಅಂತ ಹೇಳಿದ್ರೆ ನನಗೆ ಸಾಧ್ಯವೇ ಇಲ್ಲ ನಾವು ಈಗ ಮನೆಗೆ ಕೂತು ಸರೆಂಡರ್ ಆಗ್ಬೋದು ನಾವು ಹೋಗಿ ಈಗ ನಮ್ಮ ಬಸವರಾಜ ಪ್ರಸಾದ್ರು ಈಗ ನಾಸರಣ್ಣ ಬಾ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಕೈಲಿ ಆಗೋದಿಲ್ಲ ನಾನು ಇಂಜಿನಿಯರಿಂಗ್ನಲ್ಲಿ ನಾನು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀನಿ 80% ತೊಗೊಂಡಿದ್ದೀನಿ ಆದರೆ ಆ ಪುಸ್ತಕ ಎಲ್ಲಿದೆಯೋ ನಾನು ಎಲ್ಲಿದ್ದೀನೋ ಗೊತ್ತಿಲ್ಲ ಯಾಕಂದರೆ ನಾವು ನಮ್ಮನ್ನು ನಾವು ಬೇರೆ ಒಂದು ಕ್ಷೇತ್ರದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅದರೊಳಗೆ ಗುರುಸ್ಕೊಂಡಿದ್ದೀವಿ ಅದರೊಳಗೆ ಇನ್ವಾಲ್ವ್ ಆಗಿದ್ದೀವಿ ಆದರೆ ಲಿಂಗರಾಜ ಶಾಸ್ತ್ರಿ ಅವರ ಪರ್ಸನಾಲಿಟಿ ಆ ರೀತಿ ಇರಲಿಲ್ಲ ಅವರು ಚುನಾವಣೆ ಕಂಟೆಸ್ಟ್ ಮಾಡಿದ್ರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಬಿಟ್ಟರು ರಾಜಕೀಯಕ್ಕೂ ಬಿಟ್ಟರು ಮತ್ತು ಸರ್ವಿಸ್ನಲ್ಲಿ ಸರ್ವಿಸ್ ಅದು ಎಲ್ಲಿ ನನ್ನ ಸಿಮೆಂಟ್ ಬಾಲ್ಕಿನಲ್ಲಿ ಕೆಲಸ ಮಾಡ್ತಾಯಿದ್ರು ಅಪ್ ಆ್ಯಂಡ್ ಡೌನ್ ಮಾಡೋದು ಅದು ರಾಜಕೀಯ ಮೈ ಗಾಳಿ ನಮ್ಮ ಊರಿನಲ್ಲಿ ಇವತ್ತು ನಾಳೆ ಹೇಳ್ತಾರೆ ಇದು ಖಾತಿ ಬಟ್ಟು ಹಾಕೊಂಡ್ರಿ ಮೈ ಗಾಳಿ ಹಾಕ್ತಾರೆ ಅಷ್ಟು ರಾಜಕೀಯ ಎ ಬಿ ಮಲಕರೆಡ್ಡಿಯವರು ಅಂತ ಹೇಳಿದ್ರೆ ಭಾಳ ಆತ್ಮೀಯರು ಅತ್ಯಂತ ಆತ್ಮೀಯರು ಧರ್ಮ ಸಿಂಗ್ ಸಾಹೇಬ್ರು ಅಂದ್ರೆ ಭಾಳ ಆತ್ಮೀಯರು ಭಾಳ ಪ್ರೀತಿಯಿಂದ ನೋಡ್ಕೊಳ್ಳೋರು ಅಂಥ ವ್ಯಕ್ತಿ ಸಡನ್ ಆಗಿ ಚೇಂಜ್ ಮಾಡಿ ಅಷ್ಟೆಲ್ಲ ಮಾಡಿ ಆಮೇಲೆ ಪಿ ಎಚ್ ಡಿನೂ ಮಾಡಿದ್ರು ಪಿ ಎಚ್ ಡಿ ಮಾಡಿ ಮತ್ತೆ ನಮ್ಮ ಶರಣ್ ಬಸಪ್ಪ ಯೂನಿವರ್ಸಿಟಿಯಲ್ಲಿ ಅವರು ಮತ್ತೆ ಅವ್ರ ಸೇವೆ ಸಲ್ಲಿಸಿ ನಮ್ಮ ಬಸವರಾಜ ಸಾಹೇಬ್ರ ಜೊತೆ ಅವ್ರ ಜೊತೆ ಸೇರಿದ್ರು ಅಲ್ಲಿ ಇಷ್ಟು ಇನ್ವಾಲ್ವ್ ಆಗಿಬಿಟ್ರೆ ಅಂತ ಹೇಳಿದ್ರೆ ಲಾಸ್ಟಿಗೆ ಅವರು ಡೀನ್ ಆಗಿದ್ರು ಅವ್ರ ಚೇಂಬರಿಗೂ ನಾವು ತಿಂಗಳಿಗೆ ಒಂದ್ಸರ್ತಿ ನಾನು ಹೋಗಿ ಭೇಟಿ ಆಗ್ತಾ ಇದ್ದೆ ಯಾಕೇನು ಕೆಲಸ ಅಂತಿಲ್ಲ ಒಂದು ಪ್ರೀತಿ ಅವ್ರು ಫೋನ್ ಮಾಡ್ತಾ ಇದ್ರು ಏನಪ್ಪ ಎಲ್ಲಿದ್ಯಾ ನಾಸರ್ ಬಾ ಅಂತ ಹೇಳಿ ಕಾರ್ಪೊರೇಷನ್ ಚುನಾವಣೆ ರಿಸಲ್ಟು 4 ಸೀಟ್ ಬಂತು ಡಿಸೈಡಿಂಗ್ ಫ್ಯಾಕ್ಟರ್ ಗುಲ್ಬರ್ಗದಲ್ಲಿ ಮೇಯರ್ ಮಾಡಬೇಕಂದ್ರೆ ನಾಸರೇ ನಂಗೆ ಸೆಂಟ್ರಲ್ ಕಮಿಟಿ ಫೋನ್ ಎಲ್ಲಿದ್ಯಾ ನಾಸರ್ ನಿಂತ್ಕೊಂಡು ನೀನು ನೀನೇನು ಡಿಸಿಷನ್ ತಗೋತೀಯ ಭಾಳ ವಿಚಾರ ಮಾಡ್ಕೊಂಡು ನೀನು ಪಾಲಿಟಿಕಲ್ ಫ್ಯೂಚರ್ ಬಗ್ಗೆ ವಿಚಾರ ಮಾಡ್ಬೋದು ನೀನು ಅಲ್ಲಿ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಿದ್ರೆ ನಾನು ಅವನಿಗೆ ಹೇಳ್ತೀನಿ ಕಾಂಗ್ರೆಸ್ ನಂಗಿದ್ರೆ ನಾನು ಇವನಿಗೆ ಹೇಳ್ತೀನಿ ಆದರೆ ನಿನ್ನ ಭವಿಷ್ಯ ನೋಡು ಅಂತ ಹೇಳಿ ಹೋಗಿ ಸೆಕೆಂಡ್ ಡೇ ವಿಚಿತ್ರ 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 ದೇವರಿಗೆ ಏನು ಇತ್ತು ಏನಿತ್ತು ಜೀವನದಲ್ಲಿ ಎಲ್ಲ ಮಾಡಬೇಕು ಹಾಡು ಹಾಡ್ತೀನಿ ಅಂದ್ರೆ ನಾನು ಹಾಡು ಹಾಡ್ತೀನಿ ಏನು ಮೊಹಮ್ಮದ್ ರಫಿ ಹಾಡನು ಹಾಡವನೇ ಸಂತ ಶಿಷ್ಣ ಹಾಳ ಶರೀಫಿನ ಹಾಳ ಕಾಳಗನ ಕೋಗಿ ನಿಮ್ಮಿತ್ತ ಅಂದ್ರೆ ಅದ್ರ ಅರ್ಥನು ಹೇಳೋದು ನಮ್ಗೆ ಏನೇ ನೋಡಿ ಇಷ್ಟು ನಮ್ಮ ಬಗ್ಗೆ ಕಾಳಜಿ ಪ್ರೀತಿ ಇಂಥ ಒಂದು ವ್ಯಕ್ತಿತ್ವ ಎಂಥ ಒಂದು ಶಕ್ತಿ ದೇವ್ರು ಯಾಕೆ ತಗೊಂಡು ಎಂಥ ಒಂದು ವಿಚಿತ್ರವಾದಂಥ ಸಾವು ಅವ್ರಿಗೆ ಬಂತು ಅಂದ್ರೆ ನಂಬಲಿಕ್ಕೆ ಆಗೋದಿಲ್ಲ ಅವರಿಗೆ ಸಾವು ಬರ್ತಾ ಇದೆ ಅಂತ ಹೇಳಿ ಗೊತ್ತಿತ್ತು ಏನೋ ಅದಕ್ಕೆ ಎಲ್ಲ ರಂಗದಲ್ಲಿ ತಮ್ಮ ತಮ್ಮ ಪಾತ್ರ ಅವರು ಬಹಳ ಇನ್ವಾಲ್ವ್ ಆಗಿ ಮಾಡಿ 100% ಕಮಿಟ್ಮೆಂಟ್ ಜೊತೆ ದೋಸ್ತಿ ಮಾಡ್ತಾ ಇದ್ರೆ ನಾನು ಹೇಳೋದು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಾನು ಹೇಳಿದ್ರೆ ತಪ್ಪಾಗ್ತದೆ ಬ್ರದರ್ ಅಲ್ಲಿ ಕಾಣ್ತಾ ಇದ್ದಾರೆ ನಾವು ಒಂದು 2 ಓಡಾಡಿದ್ವಿ 10 ಮಂದಿ 20 ಮಂದಿ ಒಂದು ದಿವಸ ಒಂದು ಹೋಟೆಲ್ ಬಿಲ್ ಕೊಡ್ಲಿಕ್ಕೂ ಕೊಟ್ಟಿಲ್ಲ ನಾನೇನು ಬಡವಲ್ಲ ನಮ್ಮಪ್ಪನು ಬಹಳ ಶ್ರೀಮಂತರು ಏಯ್ ನಾಸ ನಿನ್ನ ದುಡ್ಡು ಕೊಡ್ತಿದ್ದೆ ನೀವು ಸಣ್ಣ ಇದ್ದೀನಿ ನಾನು ಕೊಡ್ತೀನಿ ಅಂತ ಅಂದ್ರೆ ಆ ಪ್ರೀತಿ ನೋಡಿದ್ರೆ ಇಂಥ ಒಂದು ವ್ಯಕ್ತಿತ್ವ ಇಂಥದ್ದು ನಮಗೆ ನಾನು ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ನನಗೆ ವೈಯಕ್ತಿಕವಾಗೂ ಕೂಡ ಬಹಳ ದೊಡ್ಡ ಲಾಸ್ ಆಗಿದೆ ಎಂ ಎಸ್ ಪಾಟೀಲ್ ನರಿವಾಳ್ ಅಂತವರು ಎಲ್ಲರಿಗೂ ಪ್ರೋತ್ಸಾಹ ಕೊಡೋರು ಎಲ್ಲರಿಗೂ ತಗೊಂಡು ಕೊಡೋರು ಪರಮ ಪೂಜ್ಯ ಶ್ರೀ ಶಿವಮೂರ್ತಿ ಶಿವಾಚಾರ್ಯರು ದೇವಾಪುರ ಸ್ಟೇಷನ್ ಬಬ್ಲಾ ಆಶೀರ್ವಚನ ನೀಡಿದರು ಸಾರ್ಥಕತೆ ಯಾವಾಗ ಅಂತಂದ್ರೆ ನಾಸಿ ಹುಸೇನ್ ಅವರು ಬಂದು ಇಲ್ಲಿ ಮಾತನಾಡಿದ ಮೇಲೆ ಅವರ ನಿಜವಾಗಿಯೂ ಸಹಿತ ಶಬ್ದದ ಒಂದು ಶ್ರದ್ಧಾಂಜಲಿ ಇಲ್ಲಿ ಸಿಕ್ತು ಇದ್ರ ಮೇಲೆ ನಾವು ಮಾತಾಡೋದು ಅರ್ಥ ಇರಂಗಿಲ್ಲ ಯಾಕಂತಂದ್ರೆ ಅತ್ಯಂತ ಒಡನಾಟದಿಂದ ಒಬ್ಬ ಇಸ್ಲಾಂ ಧರ್ಮದಲ್ಲಿದ್ರು ಸಹಿತ
ಅವರು ಹೇಳಿದ್ರು ನನಗೂ ಮತ್ತೆ ನಮ್ಮ ಅಣ್ಣನಿಗೆ ಜಾತಿ ಇಲ್ಲ ಅಂತ ಹೇಳಿದ್ರು ಇದು ಈ ಭಾರತಕ್ಕೆ ಇವತ್ತು ಬೇಕಾಗ್ಯದ ಲಿಂಗರಾಜ ಶಾಸ್ತ್ರಿಜಿ ಅವರ ಬಗ್ಗೆ ಒಂದೇ ಮಾತು ನಮ್ಮ ಎಂ ಎಸ್ ಪಾಟೀಲ್ ಬಹಳ ಸಲ ನಮ್ಗೆ ಹೇಳ್ತಿದ್ದ ಒಂದ್ ಸರ್ತಿ ನಿಮಗೆ ಭೇಟಿ ಮಾಡಿಸ್ತೇನೆ ಬೇಕೋ ಅಂತ ಹೇಳಿದ ನಾನು ಮಹಾರಾಷ್ಟ್ರದಿಂದ ಬರ್ಬೇಕಾದ್ರೆ ಈ ಯುನೈಟೆಡ್ ಹಾಸ್ಪಿಟಲ್ ಹತ್ರ ಒಂದ್ ಐದು ನಿಮಿಷದಿಂದ ನಿಮಗೆ ಭೇಟಿ ಮಾಡಿಸ್ತೇನೆ ನಾನು ನೆನೆಸಿದ್ದು ಯಾವುದೋ ಒಬ್ಬ ದೊಡ್ಡ ಪ್ರಭಾವಿ ರಾಜಕಾರಣಿ ಒಬ್ಬ ದೊಡ್ಡ ವ್ಯಕ್ತಿಗಳು ನನಗೆ ಭೇಟಿ ಮಾಡಿಸ್ತಾನ ಇಲ್ಲಿ ಯಾಕೆ ಭೇಟಿ ಆಗದೆ ಎಲ್ಲಾರ ಮಟ್ಟಕ್ಕೆ ಹೋಯ್ತು ಅಂದ್ರೆ ನಿಲ್ರೆ ನಿಲ್ರೆ ಏನಾಗಂಗಿಲ್ಲ ಅತ್ಯಂತ ಸಾದಾ ಬಟ್ಟೆ ಇಟ್ಕೊಂಡು ಬಂದು ಅಪ್ಪರ ಎಂ ಎಸ್ ಪಾಟೀಲ್ ನಿಮ್ ಬಗ್ಗೆ ಎಲ್ಲ ಹೇಳೋಣ ಧರ್ಮಕ್ಕ ಆ ಸಂದರ್ಭದಾಗ ವೀರಶೈವ ಲಿಂಗಾಯತ ಒಂದು ಗೊಂದಲ ನಡೆದಿತ್ತು ಇದರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು ನಿಮ್ಮಂಥವ್ರು ನಮ್ಮಂಥವ್ರು ಚರ್ಚೆ ಮಾಡಿ ಇದಕ್ಕೊಂದು ದಾರಿ ತೋರಿಸ್ಬೇಕಂತ ಅವತ್ತು ನೋಡಿದಂತ ವ್ಯಕ್ತಿ ಮೊನ್ನೆ ದಿವಸ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಂದಾಗ ನಿಜಕ್ಕೂ ಅವರು ತೀರಿ ಹೋಗಿರ್ತಕ್ಕಂಥ ವಿಷಯ ನನಗೆ ಗೊತ್ತಿರಲಿಲ್ಲ ಈ ಸಮಾಜದೊಳಗ ಇದ್ದು ಮರೆಯಾಗಿರ್ತಕ್ಕಂಥವ್ರು ಯಾವತ್ತೂ ಮತ್ತೆ ಮತ್ತೆ ಬೇಕಂತ ಬಯಸ್ತಾರಲ್ಲ ಅದೇ ಮನುಷ್ಯನ ಬದುಕಿನ ಸಾರ್ಥಕತೆ ಅವರು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಮರೆಯಾದರೂ ಸಹಿತ ನಮ್ಮೆಲ್ಲರ ಮಧ್ಯೆ ಇದ್ದಾರೆ ಇಷ್ಟೆಲ್ಲ ಜನ ಅವರು ಸ್ಮರಣೆ ಮಾಡ್ತೀವಿ ಬಹಳಷ್ಟು ಸರಳ ಸಾತ್ವಿಕ ಸಂಸ್ಕಾರವಂತ ವ್ಯಕ್ತಿ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಮನುಷ್ಯನ ಬದುಕಿನಾಗ ನಾವು ಯಾರೂ ಬದುಕಂಗಿಲ್ಲ ನಶ್ವರವಾಗಿರ್ತೀವಿ ಅವ್ರ ಬದುಕಿರುವಂತ ದಿವಸ ಅವರ ನೆನಪುಳಿತಕ್ಕಂಥ ರೀತಿಯಲ್ಲಿ ಬದುಕು ಹೋಗಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕ ಈ ಒಂದು ದುಃಖವನ್ನು ಸಹಿಸುವಂತ ಶಕ್ತಿ ಕೊಡಲಿ ಅವರಿಗೆ ಚಿರಶಾಂತಿ ಸಿಗಲಿ ಅವರಿಗೆ ಮೋಕ್ಷ ಸಿಗಲಿ ಇವತ್ತು ನಾಸಿ ಋಷಯ್ಯನವರು ಎಂ ಎಸ್ ಪಾಟೀಲ್ ಅವರು ಪ್ರತಿ ವರ್ಷ ಇಂತ ಅನೇಕ ವ್ಯಕ್ತಿಗಳ ಒಂದು ಪುಣ್ಯಸ್ಮರಣೋತ್ಸವ ನಿಮಿತ್ತ ಮೇಡಮ್ ಅವ್ರ ಬಗ್ಗೆ ಒಂದ್ ಮಾತು ನನಗೆ ಅನಿಸ್ತೀನಿ ಏನಂದ್ರೆ ಆ ಒಂದು ಕನ್ನಡ ಭವನದಲ್ಲಿ ಒಂದು ವೇದಿಕೆ ಮೇಲೆ ನಮ್ಮ ಯುನೈಟೆಡ್ ಹಾಸ್ಪಿಟಲ್ ಡಾಕ್ಟರ್ಗೆ ಇನ್ನೊಬ್ಬರಿಗೆ ಸತ್ಕಾರ ಇತ್ತು ಆ ವೇದಿಕೆಯೊಳಗೆ ಇವರು ಒಂದ್ ರೀತಿ ಸ್ವಯಂ ತಾವೇ ಇನ್ಸ್ಪಿರೇಷನ್ ಆಗಿ ಇಡೀ ಕಾರ್ಯಕ್ರಮದಲ್ಲಿ ಓಡಾಡ್ತಿದ್ರು ನಾನಂದೆ ಅವ್ರಿಗೂ ಸನ್ಮಾನ ನಾ ತಿಳಿದಿದ್ದೆ ಅಂಬುದಲ್ಲ ಆದ್ರೆ ಆ ಕಾರ್ಯಕ್ರಮದೊಳಗೆ ಅವರು ಇಡೀ ಕಾರ್ಯಕ್ರಮದಲ್ಲಿ ಓಡಾಡಿ ಆ ಕಾರ್ಯಕ್ರಮದಲ್ಲಿ ತಾವೇ ಮಾತನಾಡಿದ್ರು ನನಗನಿಸ್ತು ಒಬ್ಬ ಡಾಕ್ಟರ್ ಆಗಿ ಸಹಿತ ಅಂತ ವ್ಯಕ್ತಿಗಳಿಗೆ ಲಿಂಗರಾಜ ಶಾಸ್ತ್ರಜಿಯವರು ಪುಣ್ಯಸ್ಮರಣೋತ್ಸವ ಸತ್ಕಾರ ಕೊಟ್ಟಿರ್ತಕ್ಕಂಥ ಉದ್ದೇಶ ಇಂಥ ಅನೇಕ ನಿಸ್ವಾರ್ಥ ಜೀವಗಳು ಈ ಸಮಾಜದಲ್ಲಿ ಇರಲಿ ಅದು ಲಿಂಗರಾಜ ಶಾಸ್ತ್ರಜಿಯವರ ಪುಣ್ಯಸ್ಮರಣೋತ್ಸವ ಸಾರ್ಥಕ ಇಂಥ ಒಂದು ಪರೋಪಕಾರದ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಉಭಯ ಒಂದು ಮಹಿಳಾ ಸಾಧಕಿಯರು ಈ ಸಮಾಜದಲ್ಲಿ ನಿರಂತರವಾಗಿ ಪ್ರತಿಯೊಂದು ಕ್ಷಣದಲ್ಲಿ ಸಹಿತ ತಮ್ಮ ಚಾಪನ್ನು ಮುಡಿಸ್ತಕ್ಕಂಥ ಕೆಲಸ ಆಗಿದೆ ಅಂತ ಆಶಿಸ್ತಾ ಈ ಮಾತು ವಿರಾಮ